ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್ ನಾನು ನಿಮ್ಮ ಪರಶುರಾಮ್ ಸೊ ನಾನು ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ತ್ ಸ್ಟ 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 ಸ್ಟ್ಯಾಂಡರ್ಡಿಗೆ ಸಂಬಂಧಪಟ್ಟಾಗೆ ಎನ್ ಸಿ ಆರ್ ಟಿ ಮತ್ತು ಸಿ ಬಿ ಎಸ್ ಸಿಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಸಂಬಂಧಪಟ್ಟಾಗ ಇಂಗ್ಲೀಷ್ ಮೀಡಿಯಂನಲ್ಲಿ ಫ್ರಾಕ್ಷನ್ಸ್ ಅಂತಕ್ಕಂಥ ಚಾಪ್ಟ್ರು ಏಳನೇ ಚಾಪ್ಟ್ರು ಆ ಒಂದು ಫ್ರ್ಯಾಕ್ಷನ್ಸ್ ಅನ್ನೋ ಚಾಪ್ಟ್ರಲ್ಲಿ ಎಕ್ಸರ್ಸೈಸ್ ಸೆವೆನ್ ಪಾಯಿಂಟ್ ಫೈವಲ್ಲಿ ಬರ್ತಕ್ಕಂತಹ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಇವತ್ತಿನ ದಿನ ಹಂಚ್ಕೊಳ್ತಾ ಇದ್ದೀನಿ ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ ಕ್ಲಾಸ್ ಶುರು ಮಾಡೋಣ ಓಕೆನಾ ಓಕೆ ಅಡಿಷನ್ ಸಂಬಂಧಪಟ್ಟ ಈ ಒಂದು ಎಕ್ಸರ್ಸೈಸ್ ಅಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಮೊದಲನೇ ಪ್ರಶ್ನೆ ಹೇಳುತ್ತೆ ರೈಟ್ ದೀಸ್ ಫ್ರಾಕ್ಷನ್ಸ್ ಅಪ್ರೋಪ್ರಿಯೇಟ್ಲಿ ಆಸ್ ಅಡಿಶನ್ಸ್ ಆರ್ ಸಪ್ಟ್ರಾಕ್ಷನ್ಸ್ ಅಂತ ಇದೆ ಸೊ ಚಿತ್ರ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಕಂಪ್ಲೀಟ್ ಆಪರೇಷನ್ ಮುಗಿಸಿದ್ದಾರೆ ಇಲ್ಲಿ ನೀವು ಡ್ಯಾಶ್ ಕೊಟ್ಟಿದ್ದಾರೆ ಖಾಲಿ ಡ್ಯಾಶ್ ಕೊಟ್ಟಂತ ಜಾಗದಲ್ಲಿ ಯಾವ ಚಿಹ್ನೆ ಆಗ್ತೀರಾ ಅಡಿಷನ್ ಚಿಹ್ನೆ ಆಗ್ತೀರಾ ಅಥವಾ ಸಪ್ಟ್ರಾಕ್ಷನ್ ಚಿಹ್ನೆ ಆಗ್ತೀರಾ ಅಂತಕ್ಕಂಥದ್ದು ಪ್ರಶ್ನೆ ಸೊ ಈ ಪ್ರಶ್ನೆಯನ್ನ ನೀವು ಚಿತ್ರ ನೋಡ್ತಿದ್ದಂಗೆ ಸುಲಭವಾಗಿ ಹೇಳ್ಬಿಡ್ಬಹುದು ನೋಡಿ ಇದು ಒಂದು ಬಾಕ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಬಾಕ್ಸ್ ಐದರಲ್ಲಿ ಏನು ಮಾಡಿದ್ದಾರೆ ಅವರು ನೋಡಿ ಐದು ಬಾಕ್ಸ್ ಇದೆ ಮೊದಲನೇದರಲ್ಲಿ ಸೊ ಮೊದಲನೇದ್ರಲ್ಲಿ ಐದರಲ್ಲಿ ಒಂದು ಬಾಕ್ಸ್ ಗೆ ಮಾಡಿದ್ದಾರೆ ಅವರು ಬಣ್ಣ ತುಂಬಿದ್ದಾರೆ ಶೇಡ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಇಲ್ಲಿ ಮಾಡಿದ್ದಾರೆ ಇಲ್ಲೂ ಕೂಡ ಅಷ್ಟೇ ಐದು ಬಾಕ್ಸ್ ಇದೆ ಐದರಲ್ಲಿ ಎರಡು ಬಾಕ್ಸಿಗೆ ಶೇಡ್ ಮಾಡಿದ್ದಾರೆ ಅಲ್ಲಿಗೆ ನೆಕ್ಸ್ಟ್ ಇಲ್ಲಿ ಚಿತ್ ಈ ಚಿತ್ರದಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಮೂರು ಬಾಕ್ಸಿಗೆ ಶೇಡ್ ಮಾಡಿದ್ದಾರೆ ಅಂದ್ರೆ ನಿಮಗೆ ಉತ್ತರ ಇಲ್ಲಿ ತ್ರೀ ಬೈ ಫೈವ್ ಬರಬೇಕು ಅಂದರೆ ಏನು ಮಾಡಬೇಕಾಗತ್ತೆ ನೋಡಿ ಇದರಲ್ಲಿ ಒಂದು ಇದರಲ್ಲಿ ಎರಡು ಕೂಡಿದಾಗ ಮೂರು ಬರಬೇಕು ಅಂದರೆ ಈಗ ನೀವು ಮಧ್ಯದಲ್ಲಿ ಏನು ಹಾಕಬೇಕಾಗತ್ತೆ ಪ್ಲಸ್ ಚಿಹ್ನೆಯನ್ನು ಹಾಕಬೇಕು ಹಾಗಾಗಿ ನೀವು ಸುಲಭವಾಗಿ ಹೇಳ್ಬೋದು ಈ ಒಂದು ಜಾಗದಲ್ಲಿ ಖಾಲಿ ಜಾಗದಲ್ಲಿ ಪ್ಲಸ್ ಚಿಹ್ನೆಯನ್ನ ಬಳಸಬೇಕಾಗತ್ತೆ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ಬಿ ಹೇಳುತ್ತೆ ನೋಡಿ ಇದನ್ನ ಆಕೃತಿಯನ್ನು ನೋಡಿದಾಗ ನಿಮಗೆ ಇಲ್ಲಿ ಒಂದು ಸರ್ಕಲ್ ಇದೆ ಸರ್ಕಲ್ನ ಒಟ್ಟು ಒನ್ ಟು ತ್ರೀ ಫೋರ್ ಫೈವ್ ಐದು ಭಾಗಗಳನ್ನಾಗಿ ಡಿವೈಡ್ ಮಾಡಿದ್ದಾರೆ ಆ ಐದರಲ್ಲಿ ನೆಕ್ಸ್ಟ್ ಏನು ಮಾಡಿದ್ರು ಮೂರು ಭಾಗಗಳಿಗೆ ಡಿವೈಡ್ ಮಾಡಿ ಮೂರು ಭಾಗಗಳಿಗೆ ಶೇಡ್ ಮಾಡಿದ್ದಾರೆ ಇದರಲ್ಲಿ ಐದು ಭಾಗಕ್ಕೆ ಶೇಡ್ ಮಾಡಿದ್ದಾರೆ ಇದರಲ್ಲಿ ಮೂರುಕ್ಕೆ ಶೇಡ್ ಮಾಡಿದ್ದಾರೆ ಇದರಲ್ಲಿ ಎರಡಕ್ಕೆ ಶೇಡ್ ಮಾಡಿದ್ದಾರೆ ಸೊ ಇದೇನು ಅರ್ಥ ಕೊಡುತ್ತೆ ಅಂತ ಹೇಳಿದರೆ ನೋಡಿ ಇದನ್ನು ನೋಡಿದಾಗ ಒಟ್ಟು ಐದು ಭಾಗಗಳಿದ್ದಾವೆ ಐದರಲ್ಲಿ ಐದು ಭಾಗಗಳಿಗೂ ಶೇಡ್ ಮಾಡಿದ್ದಾರೆ ಇನ್ನು ಇದ್ರ ಇದ್ರದ್ದು ಒಂದು ರಾಶಿಯನ್ನು ಬರೆಯೋದಾದರೆ ಫ್ರಾಕ್ಷನ್ ಬರೆಯೋದಾದ್ರೆ ಏನಾಗುತ್ತೆ ಒಟ್ಟು ಐದು ಭಾಗಗಳಿದ್ದಾವೆ ಅದರಲ್ಲಿ ಮೂರು ಭಾಗಗಳಿಗೆ ಶೇರ್ ಮಾಡಿದೆ ಶೇಡ್ ಮಾಡಿದ್ದಾರೆ ಇನ್ನು ಎಷ್ಟು ಭಾಗಗಳಿದ್ದಾವೆ ಇಲ್ಲಿ ಐದರಲ್ಲಿ ಎರಡು ಭಾಗಗಳಿಗೆ ಶೇಡ್ ಮಾಡಿದ್ದಾರೆ ಅಂದರೆ ಇಲ್ಲಿ ಐದರಲ್ಲಿ ಮೂರನ್ನು ಕಳೆದಾಗ ಎರಡು ಬರುತ್ತೆ ಹಾಗಾಗಿ ನೀವು ಇಲ್ಲಿ ಮಧ್ಯೆ ಚಿಹ್ನೆ ಏನು ಹಾಕಬೇಕಾಗತ್ತೆ ಮೈನಸ್ ಅಂದರೆ ಇಲ್ಲಿ ಸಪ್ಟ್ರಾಕ್ಟ್ ಮಾಡಿದ್ದಾರೆ ಸೊ ಸಪ್ಟ್ರಾಕ್ಟ್ ಮಾಡಿದ್ದಾರೆ ಅಂತ ಅಂದಾಗ ನೀವು ಇಲ್ಲಿ ಏನು ಮಾಡಬೇಕಾಗತ್ತೆ ಚಿಹ್ನೆ ಮೈನಸ್ ಹಾಕಬೇಕಾಗತ್ತೆ ಓಕೆನಾ ಸೊ ಆಸ್ ಇಟ್ ಈಸ್ ಸಿ ಕೂಡ ಅಷ್ಟೇ ನೋಡಿ ಈ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ನ ಒಳಗಡೆ ಆರು ಸರ್ಕಲ್ಸ್ ಬರ್ತವೆ ಇದರಲ್ಲಿ ಎರಡಕ್ಕೆ ಮಾತ್ರ ಶೇಡ್ ಮಾಡಿದ್ದಾರೆ ಇದರಲ್ಲಿ ಮೂರಕ್ಕೆ ಶೇಡ್ ಮಾಡಿದ್ದಾರೆ ಇದರಲ್ಲಿ ಎಷ್ಟು ಐದಕ್ಕೆ ಶೇಡ್ ಮಾಡಿದ್ದಾರೆ ಅಂದರೆ ಅಲ್ಲಿ ಇದನ್ನು ಭಿನ್ನ ರಾಶಿನಲ್ಲಿ ಬರೆದಾಗ ಏನಾಗುತ್ತೆ ಒಟ್ಟು ಸರ್ಕಲ್ಸ್ನ ಸಂಖ್ಯೆ ಆರು ಆರಲ್ಲಿ ಎಷ್ಟಕ್ಕೆ ಶೇಡ್ ಮಾಡಿದ್ದಾರೆ ಎರಡಕ್ಕೆ ಓಕೆನಾ ಇದರಲ್ಲಿ ಏನ್ ಮಾಡಿದ್ದಾರೆ ಆರಲ್ಲಿ ಮೂರಕ್ಕೆ ಶೇಡ್ ಮಾಡಿದ್ದಾರೆ ಎಷ್ಟಕ್ಕೆ ಶೇಡ್ ಮಾಡಿದ್ದಾರೆ ಮೂರಕ್ಕೆ ಸೊ ಇದರಲ್ಲಿ ಏನ್ ಮಾಡಿದ್ದಾರೆ ಆರಲ್ಲಿ ಐದಕ್ಕೆ ಶೇಡ್ ಮಾಡಿದ್ದಾರೆ ಅಂದಾಗ ಇಲ್ಲಿ ಐದು ಅಲ್ಲಿ ಫೈವ್ ಬರಬೇಕು ಅಂದರೆ ಇಲ್ಲಿರೋ ನ್ಯೂಮರೇಟರ್ ಈ ನ್ಯೂಮರೇಟರ್ನ ಆ್ಯಡ್ ಮಾಡಬೇಕು ಎರಡು ಮೂರು ಕೂಡಿದಾಗ ಐದು ಬರುತ್ತೆ ಹಾಗಾಗಿ ಇಲ್ಲಿ ಏನಾಗ್ಬೇಕು ನೀವು ಪ್ಲಸ್ ಸಿಂಬಲ್ ಬಳಸಬೇಕು ಸೊ ದಟ್ ಇಲ್ಲಿ ಯಾವ ಚಿಹ್ನೆ ಬರುತ್ತೆ ಪ್ಲಸ್ ಚಿಹ್ನೆ ಬರುತ್ತೆ ಓಕೆ ನಮ್ಮ ಓಕೆ ಸೆಕೆಂಡ್ ಪ್ರಶ್ನೆ ಸಾಲ್ವ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಭಿನ್ನ ರಾಶಿಗಳನ್ನು ಕೊಟ್ಟಿದ್ದಾರೆ ಫ್ರಾಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಮಧ್ಯ ಸಿಂಬಲ್ ಇದೆ ಚಿಹ್ನೆಗಳಿದಾವೆ ಕೊಟ್ಟಿರುವ ಚಿಹ್ನೆಯನ್ನು ಆಧರಿಸಿ ನೀವು ಇಲ್ಲಿ ಮಾಡಬೇಕು ಅಡಿಷನ್ ಆರ್ ಸಪ್ಟ್ರಾಕ್ಷನ್ ಮಾಡಬೇಕಾಗುತ್ತೆ ಸೊ ಮೊದಲನೇ ಕ್ವಶನ್ ನೋಡೋದಾದ್ರೆ ಒನ್ ಬೈ ಏಯ್ಟೀನ್ ಪ್ಲಸ್ ಒನ್ ಬೈ ಏಯ್ಟೀನ್ ಇದೆ ಸೊ ಈಗ ಇಲ್ಲಿ ಎರಡನ್ನ ಅಬ್ಸರ್ವ್ ಮಾಡಿದಾಗ ಡಿನೋ ಡಿನಾಮಿನೇಟರ್ನಲ್ಲಿರುವ ಸಂಖ್ಯೆ ಸೇಮ್ ಇದೆ ಸೊ ಡಿನಾಮಿನೇಟ್ರಲ್ಲಿರೋ ಸಂಖ್ಯೆ ಸೇಮ್ ಇದ್ದಾಗ ನೀವು ಸುಲಭವಾಗಿ ಅಡಿಷನ್ ಮಾಡ್ಬೋದು ಏನು ಮಾಡಬೇಕು ಇರೋ ಸಂಖ್ಯೆಯನ್ನು ಒಂದು ಸರಿ ಬರೀಬೇಕು ಎರಡರಲ್ಲೂ ಇರೋ ನ್ಯೂಮರೇಟ್ರನ್ನು ಒನ್ ಪ್ಲಸ್ ಒನ್ ಇಲ್ಲಿ ಏನು ನ್ಯೂಮರೇಟರ್ಸ್ ಇರುತ್ತೆ ಅವುಗಳ ಮಧ್ಯೆ ಪ್ಲಸ್ ಚಿಹ್ನೆ ಹಾಕಿ ಬರಿಬೇಕು ಆಗ ನಿಮಗೆ ಉತ್ತರ ಏನು ಬರುತ್ತೆ ಒಂದು ಮತ್ತೆ ಒಂದು ಕೂಡಿದಾಗ ಎರಡು ಬರುತ್ತೆ ಮೇಲ್ಗಡೆ ಕೆಳಗಡೆ ಹದಿನೆಂಟಾಗುತ್ತೆ ಇದನ್ನು ನೀವು ಇನ್ನೂ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀಬೇಕು ಅಂದಾಗ ಎರಡು ಮತ್ತು ಹದಿನೆಂಟನ್ನು ಭಾಗಾಕಾರ ಮಾಡಿದರೆ ಎರಡು ಒಂದಲೇ ಎರಡು ಒಂಬತ್ತಲೆ ಅಲ್ಲಿ ಉತ್ತರ ಏನು ಬರುತ್ತೆ ಒನ್ ಬೈ ನೈನ್ ಅಂತ ನೀವು ಏನು ಮಾಡ್ಬೋದು ಆನ್ಸರ್ನ ಬರಿಬೋದು ಓಕೆನಾ ಸೊ ನೆಕ್ಸ್ಟ್ ಇಲ್ಲಿ ಬಿ ಹೇಳುತ್ತೆ ಏಟ್ ಬೈ ಫಿಫ್ಟೀನ್ ಪ್ಲಸ್ ತ್ರೀ ಬೈ ಫಿಫ್ಟೀನ್ ಅಂತ ಇದೆ ಇಲ್ಲೂ ಕೂಡ ಡಿನಾಮಿನೇಟರ್ ಸೇಮ್ ಕೊಟ್ಟಿರೋದ್ರಿಂದ ನೀವು ಸುಲಭವಾಗಿ ಏನು ಮಾಡ್ಬೋದು ಡಿನಾಮಿನೇಟರ್ನ ಸರಿ ಬರ್ಕೊಂಡು ಮೇಲ್ಗಡೆ ಇರೋ ನ್ಯೂಮರೇಟರ್ನ ಒಂದ್ರ ಪಕ್ಕ ಒಂದು ಬರೆದು ಮಧ್ಯೆ ಇಲ್ಲಿ ಯಾವ ಚಿಹ್ನೆ ಇದೆಯೋ ಆ ಚಿಹ್ನೆಯನ್ನು ಹಾಕಬೇಕು ಆಗ ನಿಮಗೇನು ಬರುತ್ತೆ ನೋಡಿ ಇಲ್ಲಿ ಎಂಟು ಮತ್ತೆ ಮೂರು ಕೂಡಿದಾಗ ಹನ್ನೊಂದು ಬರುತ್ತೆ ಲೆವೆನ್ ಬೈ ಫಿಫ್ಟೀನ್ ಬರುತ್ತೆ ಸೊ ಈಗ ನಿಮಗೆ ಲೆವೆನ್ ಬೈ ಫಿಫ್ಟೀನ್ ಅಬ್ಸರ್ವ್ ಮಾಡಿದಾಗ ಆ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಇರುವ ಸಂಖ್ಯೆಗಳನ್ನು ಅಬ್ಸರ್ವ್ ಮಾಡಿದಾಗ ಇವೆರಡರಲ್ಲೂ ಯಾವುದೇ ಸಂಖ್ಯೆ ಕಾಮನ್ ಬರಲ್ಲ ಅಂದರೆ ಹನ್ನೊಂದರಿಂದ ಹದಿನೈದರಿಂದ ಯಾವ ಭಾಗ ಆಗದೆ ಇರೋದ್ರಿಂದ ಇದನ್ನು ನೀವು ಆಸ್ ಯೂಸುವಲ್ ಆಗಿ ಬರೀಬೇಕಾಗತ್ತೆ ಲೆವೆನ್ ಬೈ ಫಿಫ್ಟೀನ್ ಅಂತೇಳಿ ಹಾಗೆಯೇ ಇಲ್ಲಿ ನೋಡಿದಾಗ ಸೆವೆನ್ ಬೈ ಸೆವೆನ್ ಮೈನಸ್ ಫೈವ್ ಬೈ ಸೆವೆನ್ ಅಂತ ಇದೆ ಸೊ ಇದನ್ನೇನು ಮಾಡಬೇಕಾಗತ್ತೆ ನೀವು ನೋಡಿ ಇಲ್ಲೂ ಕೂಡ ಡಿನಾಮಿನೇಟರ್ನ ಸರಿ ಬರಿತೀರಾ ಮೇಲ್ಗಡೆ ಇರುವ ನ್ಯೂಮರೇಟ್ರನ್ನ ಒಂದು ಪಕ್ಕ ಒಂದು ಬರ್ಕೊಂಡು ಮಧ್ಯೆ ಇಲ್ಲಿ ಯಾವ ಚಿಹ್ನೆ ಇದೆಯೋ ಆ ಚಿಹ್ನೆಯನ್ನು ಹಾಕಬೇಕು ಸೊ ನೋಡಿ ಏಳರಲ್ಲಿ ಐದನ್ನು ಕಳೆದಾಗ ನೀವು ಸುಲಭವಾಗಿ ಹೇಳ್ತೀರಾ ಆ ಟು ಡಿವೈಡೆಡ್ ಬೈ ಸೆವೆನ್ ದಿಸ್ ಈಸ್ ದ ಆನ್ಸರ್ ಟು ಬೈ ಸೆವೆನ್ ಅಂತ ಬರೆದ್ರೆ ಆಯಿತು ಓಕೆ ನಮ್ಮ ಮಕ್ಕಳೇ ಸೊ ನೆಕ್ಸ್ಟ್ ಇಲ್ಲಿ ಡಿ ಕ್ವಶನ್ ಏನು ಹೇಳುತ್ತೆ ಒನ್ ಬೈ ಟ್ವೆಂಟಿ ಟೂ ಪ್ಲಸ್ ಟ್ವೆಂಟಿ ಒನ್ ಬೈ ಟ್ವೆಂಟಿ ಟೂ ಅಂತ ಇದೆ ಇಲ್ಲೂ ಕೂಡ ಡಿನಾಮಿನೇಟರ್ ಸೇಮ್ ಇದೆ ಸೊ ದ್ಯಾಟ್ ನೀವು ಟ್ವೆಂಟಿ ಟೂ ಅಂತ ಹೇಳಿ ಡಿನಾಮಿನೇಟರ್ನ ಜಾಗದಲ್ಲಿ ಟ್ವೆಂಟಿ ಟೂ ಬರೆದು ಮೇಲ್ಗಡೆ ನ್ಯೂ ಇರೋ ನ್ಯೂಮರೇಟರ್ಸನ್ನು ಒಂದ್ರ ಪಕ್ಕ ಒಂದುಬಾರ್ದು ಮಧ್ಯೆ ಆ ಚಿಹ್ನೆಯನ್ನು ನೀವು ಬರೆದಾಗ ಏನು ಹೇಳ್ಬೋದು ಟ್ವೆಂಟಿ ಒನ್ ಪ್ಲಸ್ ಟ್ವೆಂಟಿ ಒನ್ ಕೂಡಿದಾಗ ಟ್ವೆಂಟಿ ಟೂ ಬರುತ್ತೆ ಡಿವೈಡೆಡ್ ಬೈ ಟ್ವೆಂಟಿ ಟೂ ಬರುತ್ತೆ ಈಗ ನೀವು ಇದನ್ನ ಭಾಗಾಕಾರ ಮಾಡಿದ್ರೆ ಟ್ವೆಂಟಿ ಟೂ ಒನ್ ಟ್ವೆಂಟಿ ಒನ್ ಝ ಅಲ್ಲಿಗೆ ನಿಮಗೆ ಉತ್ತರ ಒನ್ ಅಂತ ನೀವು ನೇರವಾಗಿ ಹೇಳಬಹುದು ಸೊ ನೆಕ್ಸ್ಟ್ ಇಲ್ಲಿ ಟ್ವೆಲ್ ಬೈ ಫಿಫ್ಟೀನ್ ಮೈನಸ್ ಸೆವೆನ್ ಬೈ ಫಿಫ್ಟೀನ್ ಅಂತಿದೆಯಲ್ವಾ ಸೊ ಇಲ್ಲೂ ಕೂಡ ಅಷ್ಟೇ ನೀವೇನು ಮಾಡ್ತೀರಾ ಹದಿನೈದು ಡಿನಾಮಿನೇಟರ್ ಇರೋ ಸಂಖ್ಯೆಯನ್ನ ಆಸ್ ಯೂಸ್ವಲ್ ಆಗಿ ಬರ್ಕೊಂಡು ಮೇಲ್ಗಡೆ ಇರುವಂತಹ ನ್ಯೂಮರೇಟರ್ಸ್ ಅನ್ನ ಒಂದ್ರ ಪಕ್ಕ ಬಂದು ಬರ್ಕೊಂಡು ಮಧ್ಯೆ ಇರೋ ಚಿಹ್ನೆಯನ್ನು ಹಾಕಬೇಕು ಆಗ ನಿಮಗೇನು ಉತ್ತರ ಬರುತ್ತೆ ಕೆಳಗಡೆ ಇರೋ ಡಿನಾಮಿನೇಟರ್ನ ಯಾವುದೇ ರೀತಿಯ ಬದಲಾವಣೆ ಇಲ್ಲದೇನೆ ಹಾಗೆ ಬರೀಬೇಕು ಮೇಲ್ಗಡೆ ಇರುವಂತಹ ಮರೇಟರ್ಸಲ್ಲಿ ಮಧ್ಯ ಚಿಹ್ನೆ ಮೈನಸ್ ಇರೋದ್ರಿಂದ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಹನ್ನೆರಡರಲ್ಲಿ ಏಳನ್ನು ಕಳೆದಾಗ ಫೈವ್ ಬರುತ್ತೆ ನೋಡಿ ಈಗ ಇವೆರಡನ್ನು ಅಬ್ಸರ್ವ್ ಮಾಡಿದರೆ ಇವೆರಡಲ್ಲೂ ಕಾಮನ್ ಆಗಿ ಫೈವ್ ಬರುತ್ತೆ ಅಂದರೆ ಐದರ ಮಗ್ಗಿಯಿಂದ ಇವೆರಡು ಡಿವೈಡ್ ಆಗ್ತವೆ ನೋಡಿ ಐದ ಒಂದಲೆ ಐದು ಐದ ಮೂರಲೇ ಹದಿನೈದು ಹಾಗಾಗಿ ಒನ್ ಬೈ ತ್ರೀ ಅಂತ ಬರೀತೀವಿ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಇಲ್ಲಿ ತೊಗೊಂಡ್ರೆ ಇವೆರಡರಲ್ಲೂ ಕೂಡ ಏಟ್ ಡಿನಾಮಿನೇಟ್ರಲ್ಲಿ ಇರೋದು ಮೇಲ್ಗಡೆ ಇರೋ ನ್ಯೂಮರೇಟ್ರಲ್ಲಿ ಇರೋ ಸಂಖ್ಯೆಗಳನ್ನು ಬರ್ಕೊಂಡು ಮಧ್ಯೆ ಪ್ಲಸ್ ಹಾಕಿದರೆ ನಿಮಗೇನು ಬರುತ್ತೆ ಇಲ್ಲಿ ಐದು ಮೂರು ಎಂಟು ಬರುತ್ತೆ ಕೆಳಗಡೆನೂ ಕೂಡ ಎಂಟು ಬರುತ್ತೆ ಸೊ ಎರಡು ನ್ಯೂಮರೇಟ್ರ್ ಡಿನಾಮಿನೇಟರ್ ಸೇಮ್ ಸಂಖ್ಯೆ ಇರೋದ್ರಿಂದ ಏಟ್ ಒನ್ ಜಾ ಏಟ್ ಒನ್ ಅಂತ ಮಾಡಿದ್ರೆ ಕೊನೆಯಲ್ಲಿ ಉತ್ತರ ನಿಮಗೇನು ಉಳಿಯುತ್ತೆ ಒನ್ ಓಕೆನಾ ಸೊ ನೋಡಿ ಹಾಗೆ ಜಿ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಒನ್ ಮೈನಸ್ ಟೂ ಬೈ ತ್ರೀ ಅಂತ ಇದೆ ಈ ಒನ್ ಇರೋ ಜಾಗದಲ್ಲಿ ನೀವು ತ್ರೀ ಬೈ ತ್ರೀ ಹಾಕ್ಕೊಂಡು ಲೆಕ್ಕ ಮಾಡಿರಿ ಅಂತ ಕೊಟ್ಟಿದ್ದಾರೆ ಬ್ರಾಕೆಟ್ ಒಳಗಡೆ ಅದ್ರ ಪ್ರಕಾರ ನೀವು ಒನ್ ಇರೋ ಜಾಗದಲ್ಲಿ ನೀವು ತ್ರೀ ಬೈ ತ್ರೀ ಹಾಕ್ಕೊಂಡು ಇದನ್ನು ಟೂ ಬೈ ತ್ರೀ ಅಂತ ಬರ್ಕೊಂಡ್ರೆ ನೋಡಿ ಇಲ್ಲಿ ಸುಲಭವಾಗಿ ನೀವು ಲೆಕ್ಕ ಮಾಡ್ಬೋದಲ್ವಾ ನೋಡಿ ಡಿನಾಮಿನೇಟರ್ ಅಲ್ಲಿ ತ್ರೀ ಆಸ್ ಯೂಸ್ವಲ್ ಆಗಿ ಬರೀತೀರಿ ಮೇಲ್ಗಡೆ ಇರುವಂಥ ನ್ಯೂಮ ರೇಟರ್ನ ಒಂದ್ರ ಪಕ್ಕ ಒಂದು ಸಂಖ್ಯೆಗಳನ್ನು ಬರ್ಕಂಡಾಗ ಇಲ್ಲಿ ನಿಮಗೆ ಉತ್ತರ ಏನು ಬರುತ್ತೆ ಮೂರಲ್ಲಿ ಎರಡು ಕಳೆದ್ರೆ ಒಂದು ಇಲ್ಲಿ ಕೆಳಗಡೆ ಮೂರು ಅಲ್ಲಿಗೆ ಅರ್ಥ ಒನ್ ಬೈ ತ್ರೀ ಅಂತಕ್ಕಂಥ ಆನ್ಸರ್ ಬರುತ್ತೆ ಇನ್ನು ಇಲ್ಲೂ ಕೂಡ ಅಷ್ಟೇ ಒನ್ ಬೈ ಫೋರ್ ಪ್ಲಸ್ ಜೀರೋ ಬೈ ಫೋರ್ ಅಂತ ಇದೆ ಸೊ ಇಲ್ಲೂ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನೀವು ಸಾಹಸ ಪಡುವಂಥ ಕೆಲಸ ಏನಿಲ್ಲ ಇಲ್ಲಿ ಸೊ ಇಲ್ಲಿ ಫೋರ್ ಆ್ಯಸ್ ಯೂಶುವಲ್ ಆಗಿ ಬರ್ಕೊಳ್ತೀರಾ ಮೇಲ್ಗಡೆ ಇರೋ ನ್ಯೂಮರ್ ಏಟ್ರಲ್ಲಿರೋ ಸಂಖ್ಯೆಗಳನ್ನು ಒಂದರೂ ಪಕ್ಕ ಒಂದು ಬರ್ಕೊಂಡು ಮಧ್ಯ ಚಿಹ್ನೆ ಪ್ಲಸ್ ಹಾಕ್ಬಿಟ್ರೆ ಆಯಿತು ಏನು ಬರುತ್ತೆ ಒನ್ ಪ್ಲಸ್ ಜೀರೋ ಅಂದರೆ ಒನ್ ಬರುತ್ತೆ ಕೆಳಗಡೆ ಫೋರ್ ಅಂದರೆ ಅಲ್ಲಿಗೆ ಅರ್ಥ ಒನ್ ಬೈ ಫೋರ್ ದಿಸ್ ಈಸ್ ದ ಆನ್ಸರ್ ಸೊ ಇಲ್ಲಿ ತ್ರೀ ಮೈನಸ್ ಟ್ವೆಲ್ ಬೈ ಫೈವ್ ಅಂತ ಇದೆ ಇದನ್ನ ಹೇಗೆ ಬರೀತೀರಾ ತ್ರೀ ಮೈನಸ್ ಟ್ವೆಲ್ ಬೈ ಫೈವ್ ಅನ್ನ ಅಂತ ಅಂದಾಗ ಸೊ ನೋಡಿ ಇಲ್ಲಿ ಆಸ್ ಯೂಸ್ವಲ್ ಆಗಿ ನೀವು ಇಲ್ಲಿ ಏನೂ ಇಲ್ಲ ಆಕ್ಚುಲಿ ಇಲ್ಲಿ ಫೈವ್ ಬರಬೇಕು ಫೈವ್ ಬರಬೇಕು ಅಂದ್ರೆ ಏನು ಮಾಡಬೇಕಾಗತ್ತೆ ಸೊ ಫೈವ್ ಬರಬೇಕಂದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮೂರನ್ನ ಇಂಟು ಫೈವ್ ದಿಂದ ಮಲ್ಟಿಪ್ಲೈ ಮಾಡಿ ಕೆಳಗಡೆನೂ ಕೂಡ ಫೈವ್ ಬರುತ್ತೆ ಅಂದರೆ ನೀವು ಯಾವುದೇ ಒಂದು ಫ್ರಾಕ್ಷನ್ ಅನ್ನ ನ್ಯೂಮರೇ ಡಿನಾಮಿನೇಟ್ರಲ್ಲಿ ಫೈವ್ ಬರೆದ್ರಿ ಅಂದರೆ ನ್ಯೂಮರೇಟ್ರಲ್ಲಿ ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿ ಬರೀಬೇಕಾಗತ್ತೆ ಆಗ ಇದೇನಾಗತ್ತೆ ದಸ್ ದಟ್ ಈಸ್ ಈಕ್ವಲ್ ಟು ತ್ರೀ ಫೈವ್ಸ್ ಆಫ್ ಫಿಫ್ಟೀನ್ ಬರುತ್ತೆ ಡಿವೈಡೆಡ್ ಬೈ ಫೈವ್ ಮೈನಸ್ ಟ್ವೆಲ್ಲು ಡಿವೈಡೆಡ್ ಬೈ ಫೈವ್ ಈಗ ಇರುವ ಎರಡೂ ಸಂಖ್ಯೆಗಳು ಸಮ ಅದುವು ಸೊ ಇರುವ ಎರಡೂ ಸಂಖ್ಯೆಗಳನ್ನು ಸಮ ಮಾಡಿಕೊಂಡಾಗ ನೀವು ನೇರವಾಗಿ ಮೇಲ್ಗಡೆ ಏನು ಮಾಡ್ಬೋದು ನ್ಯೂಮರೇಟ್ರಲ್ಲಿರುವ ಸಂಖ್ಯೆಗಳನ್ನು ಒಂದರ ಪಕ್ಕ ಒಂದು ಬರ್ಕೊಂಡು ಮಧ್ಯೆ ಇಲ್ಲಿ ಯಾವ ಚಿಹ್ನೆ ಇದೆಯೋ ಆ ಚಿಹ್ನೆಯನ್ನು ಬಳಸಿದಾಗ ಹದಿನೈದರಲ್ಲಿ ಹನ್ನೆರಡನ್ನು ಕಳೆದ್ರೆ ನಿಮಗೆ ತ್ರೀ ಉಳಿಯುತ್ತೆ ಡಿವೈಡೆಡ್ ಬೈ ಫೈವ್ ಅಂದರೆ ಉತ್ತರ ಏನು ಬಂತು ಈಗ ತ್ರೀ ಬೈ ಫೈವ್ ದಿಸ್ ಈಸ್ ದ ಆನ್ಸರ್ ಓಕೆನಾ ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೇಳುತ್ತೆ ಶುಭಮ್ ಪೇಂಟೆಡ್ ಟೂ ಬೈ ತ್ರೀ ಆಫ್ ದ ವಾಲ್ ಸ್ಪೇಸ್ ಇನ್ ಹಿಸ್ ರೋಮ್ ಹಿಸ್ ಸಿಸ್ಟರ್ ಮಾಧವಿ ಹೆಲ್ಪ್ಡ್ ಆ್ಯಂಡ್ ಪೇಂಟೆಡ್ ಒನ್ ಬೈ ತ್ರೀ ಆಫ್ ದ ವಾಲ್ ಸ್ಪೇಸ್ ಹೌ ಮಚ್ ಡಿಡ್ ದೇ ಪೇಂಟ್ ಟುಗೆದರ್ ಅಂತ ಪ್ರಶ್ನೆ ನೋಡು ಪ್ರಶ್ನೆ ತುಂಬ ಸಿಂಪಲ್ ಆಗಿದೆ ಏನಂದರೆ ಶುಭಂ ಪೇಂಟ್ ಮಾಡ್ತಾ ಇದ್ರು ಸರಿನಾ ಆ ಶುಭಂ ಟೂ ಬೈ ತ್ರೀ ಆಫ್ ವಾಲ್ ವಾಲ್ನ ಮೂರನೇ ಎರಡರಷ್ಟು ಭಾಗವನ್ನು ಪೇಂಟ್ ಮಾಡಬೇಕಾದ್ರೆ ಅವನ ಸಿಸ್ಟರ್ ಮಾಧವಿ ಬಂದ್ಬಿಟ್ಟು ಅವನಿಗೆ ಹೆಲ್ಪ್ ಮಾಡಿ ಅದೇ ವಾಲ್ನ ಮೂರನೇ ಒಂದರಷ್ಟು ಸ್ಪೇಸನ್ನು ಪೇಂಟ್ ಮಾಡಿದ್ಲು ಅಲ್ಲಿಗೆ ಅವರಿಬ್ಬರು ಸೇರಿ ಎಷ್ಟು ಸ್ಪೇಸನ್ನು ಪೇಂಟ್ ಮಾಡಿದ್ದಾರೆ ಅಂತ ಅರ್ಥ ಅವಾಗ ನಾವು ತಿಳ್ಕೊಬೇಕು ಇಲ್ಲಿ ವಾಲ್ ಪೇಂಟೆಡ್ ಬೈ ವಾಲ್ ಪೇಂಟೆಡ್ ಬೈ ಶುಭಮ್ ಸೊ ಶುಭಮ್ ಪೇಂಟ್ ಮಾಡಿದ ಎಷ್ಟು ಟೂ ಬೈ ತ್ರೀ ಅವರೇ ಕೊಟ್ಟಿದ್ದಾರೆ ಇಲ್ಲಿ ಹಾಗೆಯೇ ವಾಲ್ ಪೇಂಟೆಡ್ ಬೈ ಮಾಧವಿ ಮಾಧವಿ ಎಷ್ಟು ವಾಲನ್ನು ಪೇಂಟ್ ಮಾಡಿದ್ಲು ಒನ್ ಬೈ ತ್ರೀ ಟೋಟಲ್ ಸ್ಪೇಸ್ ಪೇಂಟೆಡ್ ಬೈ ಬೋತ್ ಇಬ್ಬರು ಸೇರಿ ಎಷ್ಟು ಪೇಂಟ್ ಮಾಡಿದಂಗೆ ಆಯಿತು ಅಂದರೆ ಇವೆರಡನ್ನು ಆ್ಯಡ್ ಮಾಡಬೇಕು ಸೊ ನೋಡಿ ಇಲ್ಲಿ ಟೂ ಬೈ ತ್ರೀಗೆ ಪ್ಲಸ್ ಒನ್ ಬೈ ತ್ರೀ ಮಾಡಿದಾಗ ನೋಡಿ ಇಲ್ಲಿ ಡಿನಾಮಿನೇಟರ್ ಇರುವ ತ್ರೀನ ಆಸ್ ಯೂಜುವಲ್ ಹಾಗೆ ಬರ್ಕೊಂಡು ಮೇಲ್ಗಡೆ ಇರುವಂತಹ ನ್ಯೂಮರೇಟರ್ ಇರೋ ಸಂಖ್ಯೆಯನ್ನು ಒಂದ್ರ ಪಕ್ಕ ಒಂದು ಬರ್ಕೊಂಡು ಮಧ್ಯೆ ಇರೋ ಚಿಹ್ನೆಯನ್ನು ಹಾಕಿದಾಗ ಎರಡು ಒಂದು ಮೂರು ಡಿವೈಡೆಡ್ ಬೈ ಮೂರು ಉದಾಯ್ತಲ್ವಾ ಸೊ ಮೂರು ಮೂರು ಕ್ಯಾನ್ಸಲ್ ಆಗಿ ಒಂದು ಬರುತ್ತೆ ಅಂದರೆ ಇದರ ಅರ್ಥ ಇಡೀ ಗೋಡೆಯನ್ನು ಕಂಪ್ಲೀಟಾಗಿ ಇಬ್ರು ಸೇರಿ ಪೇಂಟ್ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ ಓಕೆನಾ ಓಕೆ ಎಕ್ಸಸೈಸ್ ಸೆವೆನ್ ಪಾಯಿಂಟ್ ಫೈವ್ ನಾಲ್ಕನೇ ಪ್ರಶ್ನೆ ಹೇಳುತ್ತೆ ಫಿಲ್ ಇನ್ ದ ಮಿಸ್ಸಿಂಗ್ ಫ್ರಾಕ್ಷನ್ಸ್ ಅಂತ ಇದೆ ಸೊ ಇಲ್ಲಿ ಖಾಲಿ ಜಾಗ ಇದೆಯಲ್ಲ ಇಲ್ಲಿ ಯಾವ ಫ್ರಾಕ್ಷನ್ ಅನ್ನ ಹಾಕಬೇಕು ಅಂತ ಪ್ರಶ್ನೆ ನೋಡಿ ಇದು ಜಾಗ ಸುಲಭವಾಗಿ ಹೇ ಕಂಡು ಹಿಡಬಹುದು ಅಂತ ಹೇಳಿದ್ರೆ ಈಗ ನಾವೇನು ಮಾಡ್ಬೇಕು ಇಲ್ಲಿ ಸೆವೆನ್ ಬೈ ಟೆನ್ ಬರ್ಕೊಳ್ಬೇಕು ಖಾಲಿ ಇರೋ ಜಾಗವನ್ನು ಈ ಕಡೆ ಕಳಿಸಿದಾಗ ತ್ರೀ ಬೈ ಟೆನ್ ಅನ್ನ ಈ ಕಡೆ ತಗೊಂಡಾಗ ಅವುಗಳ ಚಿಹ್ನೆಗಳು ಅದಲು ಬದಲಾಗ್ತವು ನೋಡಿ ತ್ರೀ ಬೈ ಟೆನ್ ಗೆ ಪ್ಲಸ್ ಚಿಹ್ನೆ ಇದೆ ಏನು ಇಲ್ಲ ಅಂದ್ರೆ ಇಲ್ಲಿ ಏನಿರುತ್ತೆ ಪ್ಲಸ್ ಇರುತ್ತೆ ಸೊ ಅದನ್ನ ಈ ಕಡೆ ತಗೊಂಡು ಬಂದಾಗ ಮೈನಸ್ ತ್ರೀ ಬೈ ಟೆನ್ ಆಗುತ್ತೆ ಈ ಬಾಕ್ಸ್ ಈ ಕಡೆ ಬಂದಾಗ ಬಾಕ್ಸಿಗೆ ಆಕ್ಚುಲಿ ಮೈನಸ್ ಚಿಹ್ನೆ ಇದೆ ಈ ಕಡೆ ತಗೊಂಡು ಬಂದಾಗ ರೈಟ್ ಸೈಡಿಗೆ ತಗೊಂಡು ಬಂದಾಗ ಅದರ ಚಿಹ್ನೆ ಏನಾಗುತ್ತೆ ಪ್ಲಸ್ ಆಗುತ್ತೆ ಸೊ ಈಗ ನೀವು ಇದು ನೋಡಿದಾಗ ಮಧ್ಯೆ ಮೈನಸ್ ಇದೆ ಅಂದ್ರೆ ಸಪ್ಟ್ರಾಕ್ಟ್ ಮಾಡ್ಬೇಕು ಈ ಭಿನ್ನ ರಾಶಿಗಳನ್ನ ಸೊ ಭಿನ್ನ ರಾಶಿಗಳನ್ನ ಸಪ್ಟ್ರಾಕ್ಟ್ ಮಾಡಿದಾಗ ಡಿನೇಟರ್ ಇರೋ ಸಂಖ್ಯೆನ ಹಾಗೆ ಬರ್ಕೊಂಡ್ರೆ ಇಲ್ಲಿ ಸೆವೆನ್ ಮೈನಸ್ ತ್ರೀ ಮಾಡಿದಾಗ ಉತ್ತರ ಏನ್ ಬರುತ್ತೆ ಕಾಲಿ ಬಾಕ್ಸ್ ಉಳ್ಕೊಳ್ತಲ್ವಾ ಸೊ ಈಗ ನೀವೇನ್ ಮಾಡ್ಬೋದು ಸೆವೆನ್ ಮೈನಸ್ ತ್ರೀ ಅಂತ ಹೇಳಿದ್ರೆ ಆಕ್ಚುಲಿ ಫೋರ್ ಬರುತ್ತೆ ಫೋರ್ ಬೈ ಟೆನ್ ಇಸ್ ಈಕ್ವಲ್ ಟು ಬಾಕ್ಸ್ ಅಂದರೆ ಈ ಜಾಗದಲ್ಲಿ ನೀವು ಫೋರ್ ಬೈ ಟೆನ್ ಹಾಕಿದರೆ ಉತ್ತರ ಸರಿಯಾಗಿರುತ್ತೆ ಅಂತ ಅರ್ಥ ಸೊ ಆಸ್ ಯೂಜುವಲ್ ಇಲ್ಲೂ ಕೂಡ ನೀವು ಬಾಕ್ಸ್ ಅಲ್ಲಿರೋ ಸಂಖ್ಯೆಯನ್ನು ಕಂಡಿಡಬೇಕು ಅಂದ್ರೆ ಏನು ಮಾಡಬೇಕು ಮೈನಸ್ ತ್ರೀ ಬೈ ಟ್ವೆಂಟಿ ಒನ್ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿದೆ ಸದನ ರೈಟ್ ಸೈಡ್ ಕಳಿಸಿ ಅವಾಗ ಏನಾಗುತ್ತೆ ಇದು ಮೈನಸ್ ಇದಿದ್ದ ಆ ಕಡೆ ಹೋದಾಗ ಪ್ಲಸ್ ಆಗುತ್ತೆ ದಟ್ ಈಸ್ ಈಕ್ವಲ್ ಟು ಫೈವ್ ಬೈ ಟ್ವೆಂಟಿ ಒನ್ ಮೈನಸ್ ಇದ್ದಿದ್ದು ಈ ಕಡೆ ಬಂದಾಗ ಪ್ಲಸ್ ಆದರೆ ತ್ರೀ ಬೈ ಟ್ವೆಂಟಿ ಒನ್ ಆಗುತ್ತೆ ಸೊ ಇಲ್ಲಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಟ್ವೆಂಟಿ ಒನ್ ಒಂದ್ಸರಿ ಬರ್ಕೊಂಡು ಮೇಲ್ಗಡೆ ಇರೋ ನೀವು ಮರೇಟರ್ಸನ್ನು ಆ್ಯಡ್ ಮಾಡಿದರೆ ಉತ್ತರ ಏನು ಬರುತ್ತೆ ಏಟ್ ಬೈ ಟ್ವೆಂಟಿ ಒನ್ ಬರುತ್ತೆ ಸೊ ಇದರರ್ಥ ಈ ಬಾಕ್ಸ್ ಇರೋ ಜಾಗದಲ್ಲಿ ನೀವು ಎಷ್ಟು ಹಾಕಬೇಕಾಗತ್ತೆ ಏಟ್ ಬೈ ಟ್ವೆಂಟಿ ಒನ್ ಅಂತಕ್ಕಂಥ ಆನ್ಸರ್ನ ಬರೀಬೇಕಾಗತ್ತೆ ಸೊ ಆಸ್ ಯೂಸ್ವಲ್ ಇಲ್ಲೂ ಕೂಡ ಅಷ್ಟೇ ಈ ಬಾಕ್ಸ್ನ ಒಂದು ಬೆಲೆ ಸಿಗಬೇಕು ಅಂದರೆ ಇದನ್ನು ಕೂಡ ರೈಟ್ ಸೈಡಿಗೆ ಕಳಿಸಿದ್ರೆ ತ್ರೀ ಬೈ ಸಿಕ್ಸ್ ಪ್ಲಸ್ ತ್ರೀ ಬೈ ಸಿಕ್ಸ್ ಆಗುತ್ತೆ ಸೊ ನೋಡಿ ತ್ರೀ ಬೈ ಸಿಕ್ಸ್ ಪ್ಲಸ್ ತ್ರೀ ಬೈ ಸಿಕ್ಸ್ ಅಂದರೆ ಡಿನಾಮಿನೇಟರ್ ಇರೋ ಸಿಕ್ಸ್ ಒಂದ್ ಸರಿ ಬರ್ಕೊಂಡು ಮೇಲ್ಗಡೆ ಇರೋ ನ್ಯೂಮರೇಟರ್ಸ್ ಅನ್ನ ಕೂಡಿದಾಗ ಉತ್ತರ ಏನ್ ಬರ್ತಾ ಇದೆ ಮೂರು ಮೂರು ಆರು ಡಿವೈಡೆಡ್ ಬೈ ಆರು ಸೊ ನೋಡಿ ಸಿಕ್ಸ್ ಸಿಕ್ಸ್ ಕ್ಯಾನ್ಸಲ್ ಆದರೆ ಉತ್ತರ ಏನು ಬರುತ್ತೆ ನಿಮಗೆ ಒನ್ ಅಂದ್ರೆ ಈ ಬಾಕ್ಸ್ ಇರೋ ಜಾಗದಲ್ಲಿ ನೀವು ಒನ್ ಅಂತೇಳಿ ಆನ್ಸರ್ ಬರೀಬೇಕಾಗತ್ತೆ ಸೊ ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ನೋಡಿ ಇಲ್ಲಿ ಬಾಕ್ಸ್ ಸಿಗ್ಬೇಕು ಅಂದ್ರೆ ಈ ಪ್ಲಸ್ ಫೈವ್ ಬೈ ಟ್ವೆಂಟಿ ಸೆವೆನ್ ಅನ್ನ ರೈಟ್ ಸೈಡಿಗೆ ಕಳಿಸಿದ್ರೆ ಟ್ವೆಲ್ ಬೈ ಟ್ವೆಂಟಿ ಸೆವೆನ್ ಮೈನಸ್ ಫೈವ್ ಬೈ ಟ್ವೆಂಟಿ ಸೆವೆನ್ ಆಗುತ್ತೆ ಈ ಕಡೆ ಪ್ಲಸ್ ಇತ್ತು ರೈಟ್ ಸೈಡಿಗೆ ಬಂದಾಗ ಮೈನಸ್ ಆಯ್ತು ಸೊ ಈಗ ನೀವು ಇದನ್ನು ಕಳೆದಾಗ ನ್ಯೂಮರೇಟರ್ ಇರೋ ಸಂಖ್ಯೆಗಳನ್ನ ಬರ್ಕೊಂಡು ಮಧ್ಯ ಮೈನಸ್ ಹಾಕಿದ್ರಿ ಅಂದ್ರೆ ಹನ್ನೆರಡರಲ್ಲಿ ಐದು ಕಳೆದ್ರೆ ನಿಮಗೆ ಸೆವೆನ್ ಬರುತ್ತೆ ಸೊ ದಟ್ ಸೆವೆನ್ ಬೈ ಟ್ವೆಂಟಿ ಸೆವೆನ್ ಹಾಕಬೇಕು ಈ ಜಾಗದಲ್ಲಿ ಓಕೆನಾ ಮಕ್ಕಳೇ ಎಕ್ಸಸೈಸ್ ಸೆವೆನ್ ಪಾಯಿಂಟ್ ಫೈವ್ ಅಲ್ಲಿ ಬರ್ತಕ್ಕಂತಹ ಕೊನೆಯ ಪ್ರಶ್ನೆ ಐದನೇದು ಜಾವಿದ್ ವಾಸ್ ಗಿವನ್ ಫೈವ್ ಬೈ ಸೆವೆನ್ ಆಫ್ ಎ ಬ್ಯಾಸ್ಕೆಟ್ ಆಫ್ ಆರೆಂಜಸ್ ವಾಟ್ ಫ್ರಾಕ್ಷನ್ ಆಫ್ ಆರೆಂಜಸ್ ವಾಸ್ ಲೆಫ್ಟ್ ಇನ್ ದ ಬ್ಯಾಸ್ಕೆಟ್ ಅಂತ ಪ್ರಶ್ನೆ ಅಂದ್ರೆ ಜಾವೀದ್ ಹತ್ರ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಫೈವ್ ಬೈ ಸೆವೆನ್ ಆಫ್ ಎ ಬಾಸ್ಕೆಟ್ ಆಫ್ ಆರೆಂಜಸ್ ಆರೆಂಜಸ್ನ ಬಾಸ್ಕೆಟ್ ಅನ್ನು ತಗೊಂಡಿದ್ದಾರೆ ಫೈವ್ ಬೈ ಸೆವೆನ್ ಅಷ್ಟು ಅದರಲ್ಲಿ ವಾಟ್ ಫ್ರಾಕ್ಷನ್ ಆಫ್ ಆರೆಂಜಸ್ ವಾಸ್ ಲೆಫ್ಟ್ ಇನ್ ದ ಬಾಸ್ಕೆಟ್ ಆಗಿದ್ರೆ ಬಾಸ್ಕೆಟ್ ಅಲ್ಲಿ ಇನ್ನೆಷ್ಟು ಆರೆಂಜಸ್ ಉಳಿದ್ವು ಅಂತ ಒಂದು ಬಾಸ್ಕೆಟ್ ಅಲ್ಲಿ ಐದು ಆರೆಂಜ್ ಇದ್ದಾವೆ ಅಂದರೆ ಐದು ಆರೆಂಜಲ್ಲಿ ಸಾರಿ ಏಳು ಆರೆಂಜಸ್ ಇದ್ದಾವೆ ಆ ಏಳು ಆರೆಂಜಸ್ ಅಲ್ಲಿ ಐದು ಆರೆಂಜಸ್ ಅನ್ನ ಜಾವೀದ್ ತೊಗೊಂಡಿದ್ದಾನೆ ಅಂದರೆ ಇನ್ನೆಷ್ಟು ಆರೆಂಜಸ್ ಆ ಬಾಸ್ಕೆಟ್ನ ಒಳಗಡೆ ಉಳಿದುವು ಅನ್ನೋದನ್ನ ಫ್ರಾಕ್ಷನ್ ಅಲ್ಲಿ ಬರೀಬೇಕು ನೀವು

ಈಗ ನೀವು ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ ಆ ಬಾಸ್ಕೆಟ್ನ ಒಳಗಡೆ ಇನ್ನು ರಿಮೇನಿಂಗ್ ಆರೆಂಜಸ್ ಎಷ್ಟು ಅಂತಕ್ಕಂಥದ್ದು ಸಿಗುತ್ತೆ ಹಾಗಾಗಿ ಇರುವ ಸೆವೆನ್ ಒಂದ್ಸರಿ ಬರ್ಕೊಂಡು ಮೇಲ್ಗಡೆ ಇರುವ ನ್ಯೂಮರೇಟರ್ಲಿರುವ ಸಂಖ್ಯೆಗಳನ್ನು ಬರ್ಕೊಂಡು ಮಧ್ಯೆ ಚಿಹ್ನೆ ಮೈನಸ್ ಹಾಕಿದಾಗ ಏಳರಲ್ಲಿ ಐದು ಕಳೆದರೆ ನಿಮಗೇನು ಬರುತ್ತೆ ಟೂ ಬೈ ಸೆವೆನ್ ಅಂದರೆ ಅರ್ಥ ಒಟ್ಟು ಏಳು ಆರೆಂಜಸ್ಸಲ್ಲಿ ಬಾಸ್ಕೆಟ್ನ ಒಳಗಡೆ ಒಳಗಡೆ ಉಳಿದಂತಹ ರಿಮೈನಿಂಗ್ ಆರೆಂಜಸ್ ಎಷ್ಟು ಎರಡು ಅಂದರೆ ಟೂ ಬೈ ಸೆವೆನ್ ಅಂತ ನಾವು ಅದನ್ನು ಫ್ರಾಕ್ಷನ್ ಅಲ್ಲಿ ಹೇಳ್ತೀವಿ ಓಕೆನಾ ಸೊ ನೋಡಿ ಮಕ್ಕಳೇ ಎಕ್ಸಸೈಸ್ ಸೆವೆನ್ ಪಾಯಿಂಟ್ ಫೈವ್ ಅಲ್ಲಿ ಬರ್ತಕ್ಕಂತಹ ಐದು ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇದೇ ಚಾಪ್ಟರ್ನ ಎಕ್ಸಸೈಸ್ ಸೆವೆನ್ ಪಾಯಿಂಟ್ ಸಿಕ್ಸಿಗೆ ಸಂಬಂಧಪಟ್ಟಂಗೆ ಬರ್ತಕ್ಕಂಥ ಪ್ರಶ್ನೆಗಳೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ಮಾಡ್ತಾ ಇರಿ ಸೊ ಇಷ್ಟೋ ತನಕ ನಮ್ಮ ವೀಡಿಯೋನ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಇದೇ ರೀತಿ ನಾವು ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್